ইতালি পোর্তুগাল Thank you.
மயுதாச்சந்திராச்சந்திரமௌழிம் நேத்ரயுக்தஸ்த்ரிபிர்வாம் மனகர ஹஸ்தாக்ரேயுக்தபாஷாங்குஷதபகரதோ நாகவக்த்ரோஹி பூஜோ தேவபத்மாசனஸ்தோ பவது நதசுரோ பூதயே விக்னராஜா ब्रह्मांडं व्याप्तदेहा वसितहिमुरजवासमानाभुजङ्गे कण्ठे काङ्गवर्त्राङ्गलितशशिकलश्चण्डकोदण्डहस्ता त्र्याक्षा रुद्राक्षभूषा मृदभयहरा शाम्भवा मूर्तिवेदा रुद्राश्री रुद्रसूक्तः प्रकटितमग्मानामेश्चन्द्रसौख्यम् ீவசாங்கீச்சீச்சனந்தே ீமன்மாயோவிஷ்ணுவாதுமூலிபத்தேந்திரேகாச்சங்கம்ஜக்கிரபாணம்ஷிகமபிகரேருந்தீந்திரேகாஷ்டோஜங்கீமிஷத்திருந்தி பீத்தாங்கிராமச்சிரேகாந்தாரேந்திரேணாஷாத்தாஜபுஷ்டயம்பாயாதிமனுஷியாசம்சாரீ ஆராதனங்களும்ஜாமாத்திரேயி சந்தோஷப்படுத்தாரேந்தாஸ்திரமோலிம்ஜாந்திராத்தமோலிம்மரகணிகம்யாகிருத்தியம்பதானம் விஸ்வாத்யம் விஸ்வவந்யம் நிகிலமயஹரம் பஞ்சவக்ரம் த்ரிநேத்ரம் பிரகார தியானகம்யநாதந்தாதனோ சிரசினல்லி நவரத்னகஜிரபாத கிரீட்டாக்கிரதல்லி சந்திராந்தபந்தாதனோ அபீந்திரகண்டகளிந்தாதுரியந்தா அம்ரததோப்பாதியில் கோரிதல்படுவ வியாக்கிர சர்வபிம்பவஸ்திரமன் உட்டந்தாதனோ எடபல ஹஸ்தக்கிரகளில் குடார மிருகவர அபயகளிந்த நாக்கு ஆயுதங்களும் தரிசனந்தான் ஸ்வேதவண்ண கிருஷ்ணவண்ண சாமராவண்ண ஹீகே பஞ்சவண்ணகளிந்த சத்யோஜாத வாமதேவ அகோரா சத்புருஷா ஈசான எம்ப பஞ்சமுகாக இந்த உள்ளந்தாதனோ சூரிய சந்திர அக்னி சிருஷ்டிகள் உள்ளந்தாதனோ பஞ்சாட்சரி மந்திர ஸ்மிருதி கம்யநாதந்தாதனோ பத்மாசனதலை பார்வதே சமேதமாக குளித்துக் கொண்டிருந்தாதனோ நம்பினதா பக்தரிகே ಅಭಯವನ್ನು ಕೊಡುವಂತಾದನು ಈ ಪ್ರಕಾರದಲ್ಲಿ ಸನ್ನಿಹಿತನಾದ ಸ್ವಾಮಿಗೆ ರಂಗಪೂಜಾ ಮಹೋತ್ಸವವನ್ನು ನಾವು ಪ್ರಕಾರದಲ್ಲಿ ಕಲ್ಪಿಸಬೇಕೆಂದರೆ ವೇದಾಧ್ಯ ರುದ್ರದು ದಂಜಾ ಬಿಂದೋದಯ ಗಂಧಭಾರವೇ ಓಮಾನಂದೋಕ್ತ ಭೋಸೋಕ್ತ ಅಭಯಂಕರಂ ಪುಣ್ಯಾಹಂ ಪುರುಷದೋಕ್ತನ್ಯತನಾಭಯ ಪ್ರಾದರೇ ಪ್ರಾತಃ ಕಾಲದಲ್ಲಿ ನಿರ್ಮಾದ ವಿಸರ್ಜನೆಯನ್ನು ಮಾಡಿ ಯಥಾವಿಧಿಯಾಗಿ ಶ್ರೀ ಸೂಕ್ತ ಪುರುಷಸೂಕ್ತ ಉತ್ತರಸೂಕ್ತ ಭೂಸೂಕ್ತ ಅಭಯಂಕರ ಬಹುಮಾನ ಮೊದಲಾದ ವೇದ ಮಂತ್ರಗಳಿಂದ ವಿಜಯವನ್ನು ಮಾಡಿ ಹಾಲೋ ಪದರೋ ತುಪ್ಪಾದಿ ತುಪ್ಪಾದಕ್ಕರೆ ಎಂಬ ಪಂಚಾಮೃತ ದ್ರವ್ಯಗಳನ್ನು ಪಂಚಾಮೃತ ಸೂಕ್ತಗಳಿಂದ ಪೂರಿಸಿ ತತ್ತಂತ್ರಗಳಿಂದ ಅಭಿಷೇಕ ಮಾಡಿ ಉತ್ತಮವಾದ ಎಳನೀರು
ತನ್ನೇರುಗಲ್ಲೋದಕ ಕುಯ್ಯೋದಕ ತೀರ್ಥೋದಕ ಕಷಾಯೋದಕ ಕಲೆಗಳಿಂದ ಯುಕ್ತವಾದಂತಹ ನವಕ ಪ್ರಧಾನ ಕಲಶಾಭಿಷೇಕವನ್ನು ನ್ಯಾಸಪೂರ್ವಕವಾಗಿ ಅಭಿಷೇಕವನ್ನು ಮಾಡಿ ಶ್ರೀ ಗಂಧರ್ಪೂರಂಗುಮಂ ದೇವರಾರ್ಯಂ ಜಟಾಮಾಂಗುಷ್ಟಂಗಜೋರಂ ಚಾಷ್ಟಗಂಧಯ ಶ್ರೀಗಂಧ ಅಗ್ರಗಂಧಾಪತ್ಯಕರ್ಪೂರ ಕುಂಕುಮಗೇಸರಿ ದೇವರಾರು ಜಟಾಮಾಂಗಿ ಕಂಕುಷ್ಟ ಕಠೋರಗಂಧ ಬಿಂಬಲೇಪನೆಯನ್ನು ಮಾಡಿ ಷೋಡಶೋಪಚಾರ ಸಹಸ್ರನಾಮಾಂಜನೆಯನ್ನು ಮಾಡಿ ಭಕ್ಷ ಭೋಜ ಲೇಷ್ಯ ಮೇಷ್ಯ ಚೂಷ್ಯ ಮಾನ್ಯ ದಧಿಕ್ಷ್ಯ ಆದ್ಯ ಶರ್ಕರವದ ಸ್ಕಂದಾಪರದಾದಿ ಪಕ್ವದಿಂದ ಯುಕ್ತವಾದಂತಹ ನೈವೇದ್ಯವನ್ನು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಬೇಕು. ಆ ನೈವೇದ್ಯವನ್ನು ಸ್ವಾಮಿಯು ಯಾವ ಪ್ರಕಾರದಲ್ಲಿ ಸ್ವೀಕಾರ ಮಾಡ್ತಾನೆ ಎಂದರೆ ನೈವೇದ್ಯಂ ಭೃಗೋನಿಷ್ಟಂ ದೃಷ್ಟೇವಾ ಸ್ವೀಕರೋಮ್ಯಹಂ ರಥಂ ವಿಪ್ರ ಅಗ್ನಿಜಿಮಾಯ ಗಣ್ಣಾಮಿ ಕವಿರಾನ ದೇವರ ಮುಂಭಾಗದಲ್ಲಿ ನೈವೇದ್ಯವನ್ನು ಸ್ವಾಮಿಯು ದೃಷ್ಟಿಯಿಂದಲೇ ಸ್ವೀಕಾರ ಮಾಡುತ್ತಾನೆ. ರಥವನ್ನು ಮುಖದಲ್ಲಿ ಆಹುತಿ ಪ್ರಕಾರ ತೆಗೆದುಕೊಳ್ಳುತ್ತಾನೆ. ವೇದ್ಯವನ್ನು ಬ್ರಾಹ್ಮಣರಾಜ್ಞಾರಾಧನೆಯಲ್ಲಿ ತೆಗೆದುಕೊಂಡಾನು. ಈ ಪ್ರಕಾರದ ಧ್ಯಾನದಲ್ಲಿ ವಿಶೇಷವಾಗಿ ಮಹಾಪೂಜೆಯನ್ನು ಮಾಡಿ ಬ್ರಾಹ್ಮಣರಾಜ್ಞಾರಾಧನೆಯನ್ನು ಮಾಡಬೇಕು. ರಾತ್ರಿಯಲ್ಲಿ ರಂಗಪೂಜೆಯಿಂದ ಪ್ರಕಾರಬೇಕು ಎಂದರೆ ವರಸ್ಯಾದಿ ಧ್ವಜಾಂತಿ ವೀರಜಲವರ್ಗೆ ಸಮಸ್ತೇ ಸುಮತ್ರೇ ದಿವ್ಯಂ ಚಿಂತಾನ್ನ ಭೋಗಂ ಹದಾಳೆ ಗುಡಗ್ರತ ನಾಳಿಗೆ ರಾಜ್ಯ ಪೂರ್ಣೇ ತಾಂಬೂಲೆ ಭೋಗ ವಿಶ್ವೇ ತಿನ್ನದನ್ನು ಕುರುವಂತು ರಂಗಪೂಜಾ ಮಹೋತ್ಸವಂ ದೇವರ ಗರ್ಭಗ್ರಹದ ಧ್ವಜಸ್ತಂಭ ಪರ್ಯಂತರವಾಗಿ ಪ್ರಾಕ್ಷಾಂಡವಾದ ಹಲಗೆಯನ್ನು ಏರಿಸಿ ಅದರ ಮೇಲೆ ಬೆಳಕವಾದ ಶುದ್ಧ ವಸ್ತ್ರವನ್ನು ಆಸರಿಸಿ ಅಗ್ರದ ಬಾಳೆಯನ್ನು ಹಾಕಿ ಮಂಜಕವಿ ಪ್ರಕ್ಷಣೆಯನ್ನು ಲಿಂಗಾಕಾರವಾಗಿ ಅನ್ನವಂ ಬಳ್ಳಿಯದ ಉಪರಿ ಉಭಯ ಮಾತುಗಳಲ್ಲಿ ನಾಳಿಗೆ ಗಂಡ ಗುಡಗಂಡ ಜಾತುಲ್ಯಕ್ರಮ ಗ್ರಾಮೂಲ ಭೋಗ ಉಪಗಳಿಂದ ಅಲಂಕೃತವಾದ ನೈವೇದ್ಯವನ್ನು ತತ್ತದ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾ ದೇವರ ಗುರಿ ಆಗು ಎಂದರೆ ಉಮಾ ವಿನಾಯಕ ಸ್ಕಂದ ನಂದಿ ಭೃಂಗಿ ಜಮಾತರ ಚಂಡೇಶ ವೀರಭದ್ರಾಚ ಕ್ಷೇತ್ರೇ ಶಾಖ ನಿಶಾಕರ ವಸೌ ಅಷ್ಟ ದ್ವಾದಶಾಕಾರುದ್ರಮೇಕಾಂದ್ರಮೇಣ ಗುಣಪಾತ್ರ ಪೂಜೆ ದಶದಿಕ್ಪತಿ ಪಾರ್ವತಿ ವಿನಾಯಕ ಷಣ್ಮುಖ ನಂದಿ ಭೃಂಗಿ ಅಷ್ಟಪದಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ದಶದಿಕ್ಪತಿಗಳು ಅಗ್ನಿದೇವರು ಈ ಪ್ರಕಾರ ಪೂಜಾ ಮಾಡಿದರೆ ನಮ್ಮ ಪ್ರಾಪ್ತವಾದೀತು ಎಂದರೆ ಸೀರೇಣ ಕ್ಷೀಯತೆ ಪಾಪಂ ಧಜಿನ ಧನವರ್ಧನಂ ಘೃತಂ ಆಯುಷ್ಯ ವೃದ್ಧಿ ಸ್ಯಾತ್ ಪಶೂನಾಂ ಹಂಸಿಗೇಭ್ಯಂ ಸ್ವಾದನ ಸರ್ವಸಿದ್ಧಿಂ ಸ್ಯಾತ್ ಪಂಚಾಮೃತ ಫಲಂ ವಿದೋ ಪಾಪಕ್ಷಯ ಅಭಿಷೇಕೇನ ಸಾಮ್ರಾಜ್ಯ ಬೀಡ ಪೂಜನಂ ಸೌಭಾಗ್ಯ ಮಧುರ ಸೌಖ್ಯಂಗಮ್ಯಾಸದಾರ್ಪಣಾತ್ ಧೂಪಂ ದಹತಿ ಪಾಪಾನಿ ಕಾಂತಿ ದೀಪಾಪದಾಂತ ಅಷ್ಟೈಶ್ವರ್ಯಾಸಿದ್ಧಿನ ಜಪೇ ವಹಿ ಕಾರಣಂ ಓಮೇನ ಸುರಕಾಮ ಸಮೃದ್ಧಿಂದ್ರಪಜಾಯತಿ ಧರ್ಮಾರ್ಥಕಾಮ ಮೋಕ್ಷಾಖ್ಯ ನಮಸ್ಕಾರ ಪ್ರಭಾವದ ಸರ್ವೇಷಾಮ ದೇವಾನಾಂ ತೃಪ್ತಿ ಬ್ರಾಹ್ಮಣ ಭೋಜನಾತ್ ಗೋರದೇವ ಸಮಾಜದಂ ದೀಪಂ ಸಾತ್ವಿಕ ಉಚ್ಯತೆ ರಾಜಸಂ ತಿರುದೈಲೇನ ನಾಳಿಗೇರಂದು ತಾಮಸಂ ಗೋಗ್ರದಿಂದ ದೀಪಾರಾಧನೆ ಮಾಡುವಂತ ಅದು ಸಾತ್ವಿಕ ದೀಪ ಅಂತ ಅನಿಸಿಕೊಳ್ಳುತ್ತದೆ. ತಿರುತೈಲದಲ್ಲಿ ರಾಜಸ ದೀಪ ಅಂತ ಅನಿಸಿಕೊಳ್ಳುತ್ತದೆ. ನಾಳಿಗೇರ ತೈಲದಲ್ಲಿ ತಾಮಸ ದೀಪ ಅಂತ ಅನಿಸಿಕೊಳ್ಳುತ್ತದೆ. ದೀಪಾರಾಧನೆ ಮಾಡಿದ್ದರಿಂದ ಅಪಮೃತ್ಯೋ ವ್ಯಾಳ ಮೃತ್ಯೋ ದೃಷ್ಟ ಮೃತ್ಯೋ ಸರ್ವ ಮೃತ್ಯು ಕಂಟಕ ಪರಿಹಾರ ಆಗುತ್ತದೆ ಎಂಬಂತ ಶಾಸ್ತ್ರ. ಉಷ್ಟಮೋಲ ಹಾಲನ್ನು ಅಭಿಷೇಕ ಮಾಡಿದರೆ ಪಾಪ ಕ್ಷಯವಾಗುತ್ತದೆ. ನದಿ ಅಭಿಷೇಕ ಮಾಡಿದರೆ ಇದರ ಪ್ರಾಪ್ತಿ ಆಗುತ್ತದೆ. ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಮಹಾಭೋಗ ಪ್ರಾಪ್ತವಾದೀತು. ದೇವ ಮೂಲದಲ್ಲಿ ಬ್ರಹ್ಮದೇವರ ಮಧ್ಯದಲ್ಲಿ ವಿಷ್ಣುದೇವರ ಅಗ್ರದಲ್ಲಿ ಶಿವದೇವರು ಆವಾಸವಾಗಿರುತ್ತಾರೆ. ನಮಸ್ಕಾರ ಮಾಡುವುದರಿಂದ ಧರ್ಮಾರ್ಥ ಕಾಮಮೋಕ್ಷಗಳು ಸಿದ್ಧ ಆಗುತ್ತದೆ ಎಂಬಂತಹ ಶಾಸ್ತ್ರ. ಚಾಮ್ರಯುಗಾದಿ ಇವತ್ತಿನ ದಿವಸದಲ್ಲಿ ಈ ದೇವರ ಸನ್ನಿಧಾನ ಮಾಡಿದಂತಹ ಆಸನಾದಿ ಷೋಡಶೋಪಚಾರ ಧೂಪದೀಪ ನೈವೇದ್ಯ ಮಹಾರಂಗಪೂಜೆಯನ್ನು ಸ್ವಾಮಿಯು ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ಭಕ್ತ ಜನರಿಗೆ ಬರುವಂತಹ ದುರಿತಗಳನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಕೊಟ್ಟು ಅನುಗ್ರಹ ಮಾಡಬೇಕೆಂಬುದಾಗಿ ಸರ್ವರು ಕೈಯಲ್ಲಿದ್ದ ಪುಷ್ಪಾಕ್ಷತೆಯನ್ನು ಸ್ವಾಮಿಯ ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕರಿಸಿಕೊಳ್ಳಬೇಕು. ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ
श्रीनीलकंठाय मृत्युंजयाय सर्वेश्वराय सदाशिवाय श्रीशंकराय श्रीमं महादेवाय नमः। हिरण्यबाहवे हिरण्यवर्णाय हिरण्यरूपाय हिरण्यपते पशुपते अंबिकापते उमापते पशुपते नमो नमः। नमः पार्वतीपते हर हर महादेव। श्रीमद्रमारण गोविंदा।